ಎಂ ಬಿ ಟೂರ್ ಕೊಡೋಣ ಅಂತ. ಯಾಕಂದರೆ ನಿಮ್ಮಲ್ಲಿ ಟೂರಿಂಗಲ್ಲಿ ಆದರೆ ಆಗಲ್ಲ, ಅದಕ್ಕೆ ಇಷ್ಟು ಸುಮಾರು 2 ವರ್ಷ ನನ್ನ ಜೊತೆ ಕೋಆಪರೇಟ್ ಮಾಡಿದ್ದೀರಿ, ಇದು ಇಂಪಾರ್ಟೆನ್ಸ್ ಬರಲಿ ಆಗಿರಲಿ, ಅದಕ್ಕೆ ಸಿ ಎಂ ಬಿಟ್ಟು ಜಾಸ್ತಿ ಮಾತಾಡ್ತಾರೆ ಸರ್. ಇವತ್ತು ಸಾಕಷ್ಟು ಬಿಜೆಪಿಯ ನಾಯಕರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ, ತಾವು ಕೂಡ ವರುಣ ಕಡೆ ಹೊರಟಿದ್ದೀರಿ ಸರ್, ಈಗ ಹೌದು ಹೇಗಿದೆ ಅನ್ಸುತ್ತೆ ಸರ್ ಟ್ರೆಂಡ್ ಓವರ್ಆಲ್? ನಾನು ಮೊನ್ನೆ ಹುಬ್ಬಳ್ಳಿ ಧಾರವಾಡ ಹಾವೇರಿಯಲ್ಲಿದ್ದೆ, ನಿನ್ನೆ ರಾಯಚೂರು ಬೆಳ್ಳಾರಿಯಲ್ಲಿದ್ದೆ. ಗ್ರೌಂಡಲ್ಲಿ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ, ಎಲ್ಲ ವರ್ಗದ ಜನ ಬೆಂಬಲ ಸಿಗ್ತಾ ಇದೆ. ಕಾಂಗ್ರೆಸ್ನವರು ಕೆಲವು ಬಿ ಜೆ ಪಿ ನಾಯಕರನ್ನ ತೆಗೆದುಕೊಂಡಿರ್ಬೋದು, ಆದರೆ ಕೆಳ ಹಂತದಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕೇ ಇವತ್ತು ಕಿತ್ಕೊಂಡು ಬಂದು ಅದು ಅರಿವಿಲ್ಲ. ಹೀಗಾಗಿ ನಮ್ಮದೇನು ಸ್ಪಷ್ಟವಾದ ಬಹುಮತ ಸಾಧನೆ ಆಗಬೇಕನ್ನುವಂಥ ಗುರಿ ಇದೆ, ಅದು ಖಂಡಿತವಾಗಿಯೂ ಅದು ಆಗೇ ಆಗುತ್ತೆ ಅನ್ನೋಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ. ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಇವತ್ತು ಕೇವಲ ಕೆಲವೇ ವ್ಯಕ್ತಿಗಳ ಕೈಯಲ್ಲಿದೆ, ನನ್ನ ತುಂಬ ಪ್ಲಾನ್ ಮಾಡಿ ಹೊರದಬ್ಬಿದ್ರು, ಹಿರಿಯ ನಾಯಕರನ್ನ ಕಡೆಗಣಿಸಿದ್ದಾರೆ. ಅದೇ ಗೊತ್ತಿದೆ, ನಾನು ನೋಡಿದ್ದೀನಿ. ಯಾರಾದರೂ ಪಕ್ಷ ಬಿಟ್ಟು ಹೋದಾಗ ಏನಾದರೂ ಒಂದು ಕಾರಣ ಕೊಡಬೇಕು. ಭಾರತೀಯ ಜನತಾ ಪಕ್ಷ ಜಗದೀಶ್ ಶೆಟ್ಟರ್ ಅವ್ರನ್ನ ಅತ್ಯಂತ ಗೌರವಯುತ ಕಂಡಿದೆ, ಸ್ಥಾನಮಾನಗಳು ಕೊಡುವ ಜೊತೆಗೆ ಅತ್ಯಂತ ಗೌರವಯುತವಾಗಿ ಅವ್ರನ್ನ ಕಂಡಿದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಕಳೆದ 25 ವರ್ಷದ ಅವರ ಬೆಳವಣಿಗೆಯಲ್ಲಿ ಭಾರತೀಯ ಜನತಾ ಪಕ್ಷವೇ ಪ್ರಮುಖವಾಗಿರುವಂಥ ಪಾತ್ರ ವಹಿಸಿದೆ. 25 ವರ್ಷ ಬೆಳೆಸಿರುವಂಥ ಭಾರತೀಯ ಜನತಾ ಪಕ್ಷ ಈ ಕಡೆಗಣಿಸೋ ಪ್ರಶ್ನೆಯೇ ಇಲ್ಲ, ಷಡ್ಯಂತ್ರ ಪ್ರಶ್ನೆಯೇ ಇಲ್ಲ. ನಮ್ಮ ವರಿಷ್ಠರಿಗೂ ಕೂಡ ಇದೆಲ್ಲವೂ ಕೂಡ ಮಾಹಿತಿ ಇದೆ, ಮತ್ತು ಇದೊಂದು ರಾಷ್ಟ್ರೀಯ ಪಕ್ಷ ಇರೋದರಿಂದ ಕೆಲವೇ ಕೆಲವು ಕೇಂದ್ರಿತವಾಗಿರುವಂಥ ಯಾವುದೇ ಪ್ರಶ್ನೆಯೇ ಇಲ್ಲ. ಈ ಪ್ರಮುಖರಲ್ಲಿ ಅವರು ಕೂಡ ಒಬ್ಬರಿದ್ದರು, ಮನೆಯವ್ರಿಗೂ ಅವರು ಕೂಡ ಇದ್ದರು, ಡಿಸಿಷನ್ ಮೇಕಿಂಗಲ್ಲಿ ಎಲ್ಲ ಇದ್ದರು, ಕೋರ್ ಕಮಿಟಿಯಲ್ಲಿದ್ದರು, ಎಲ್ಲ ಇದ್ದರು. ಹೀಗಾಗಿ ಅದು ಕೇಂದ್ರೀಕೃತವಾಗಿದೆ, ಷಡ್ಯಂತ್ರ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರು. ಹೋಗಿದ್ದಾರೆ, ಹೋಗುವಾಗ ನೆಪ ಹೇಳಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಭಾರತೀಯ ಜನತಾ ಪಕ್ಷ ನಾನು ಈಗಾಗಲೇ ಹೇಳಿದಂತೆ ಜನ ಸಮುದಾಯದಿಂದ ಕಾರ್ಯಕರ್ತರಿಂದ ಬೆಳೆದಿರುವಂಥ ಪಕ್ಷ. ಹೀಗಾಗಿ ಇಂಥ ಘಟನೆಗಳನ್ನು ನಿಭಾಯಿಸುವಂಥ ಸಂಪೂರ್ಣ ಶಕ್ತಿ ಇದೆ. ಖಂಡಿತ ನಾವು ನಮ್ಮ ಕ್ಷೇತ್ರ, ನಮ್ಮ ಸೋಷಲ್ ಕ್ಷೇತ್ರ ಎಲ್ಲವನ್ನು ಗಟ್ಟಿಯಾಗಿ ಇಟ್ಕೊಳ್ತೇವೆ. ಅದು ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಎಲ್ಲ ಕಡೆ ನಮ್ಮ ಹಿಡಿತ ಇನ್ನಷ್ಟು ಬಲಪಡಿಸೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಎರಡನೇದಾಗಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಯೂಸ್ ಆ್ಯಂಡ್ ಥ್ರೋ, 8 ದಿವಸ ಏನೆಲ್ಲ ಆಪಾದನೆ ಮಾಡ್ತಾಯಿದ್ರು ಅವ್ರಿಗೆ ಬಹಳ ಪ್ರಿಯ ಕಾಣ್ತಾ ಇದ್ದಾರೆ. ಅವ್ರ ಕಡೆ ಹೋದರೆ ಒಳ್ಳೆಯವರು, ವಿರೋಧ ಇದ್ದರೆ ಕೆಟ್ಟವರು ಅನ್ನುವಂಥದ್ದು. ಚುನಾವಣೆಯ ಮುಗಿಯವರೆಗೂ ಇಲ್ಲಿಂದ ಹೋದವ್ರಿಗೆ ಸನ್ಮಾನ, ಚುನಾವಣೆ ಹೋದ ಮೇಲೆ ಕೆಲವೇ ತಿಂಗಳಲ್ಲಿ ಅವ್ರಿಗಾಗುವಂಥ ಅವಮಾನ ಖಂಡಿತವಾಗಿ ಆಗ್ತದೆ. ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಕಾಂಗ್ರೆಸ್ನವರು ಇದೇ ಥರ ಅವತ್ತಿನ ಜನತಾ ಪಾರ್ಟಿಯಲ್ಲಿದ್ದಂಥ ವೀರೇಂದ್ರ ಪಾಟೀಲನ್ನ ಕರ್ಕೊಂಡು ಅವ್ರನ್ನ ರಾಜ್ಯ ಸುತ್ತಿಸಿ ಅವ್ರ ಮುಖಾಂತರ 180 ಸೀಟ್ ಗೆಲ್ಲಿಸ್ಕೊಂಡು, ಅವರು ಅನಾರೋಗ್ಯ ಇದ್ದಾಗ ಏರ್ಪೋರ್ಟ್ನಲ್ಲಿ ಅವರನ್ನು ತೆಗೆದುಹಾಕಿರುವಂಥ ಉದಾಹರಣೆ ನಮ್ಮ ಕಣ್ಮುಂದಿದೆ. ಹಿಂದುಳ ವರ್ಗದ ನಾಯಕರು ತಮ್ಮದೇ ಆದಂಥ ಒಂದು ಸ್ಟೇಟಸನ್ನು ಇಟ್ಕೊಂಡಂಥ ಬಂಗಾರಪ್ಪ ಅವ್ರನ್ನ ಉಪಯೋಗ ಮಾಡಿಕೊಂಡು ತಿರಸ್ಕಾರ ಮಾಡಿರುವಂಥದ್ದು ನಮ್ಮ ಕಣ್ಮುಂದಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿಭಜನೆ ಆದಾಗ ಗಟ್ಟಿಯಾಗಿ ಇಂದಿರಾ ಕಾಂಗ್ರೆಸ್ ಜೊತೆಗೆ ನಿಂತಹ ದೇವರಾಜ್ ಅರಸ್ ಅವರನ್ನು ನಡೆಸಿಕೊಂಡಿರುವಂಥ ರೀತಿ, ಮತ್ತು ಅವರನ್ನು
ಯೂಸ್ ಆ್ಯಂಡ್ ಥ್ರೋ ಮಾಡಿ ಹೊರಗಡೆ ಹಾಕಿ ಅವಮಾನಿತರು ಮಾಡಿರುವಂಥ ದೇವರಾಜ್ ಅಂತ ಧೀಮಂತ ನಾಯಕನ ಅವಮಾನ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ, ಹುಟ್ಟು ಹೋರಾಟಗಾರನ ಅವಮಾನ ಮಾಡಿರುವಂಥದ್ದು ಬಂಗಾರಪ್ಪನವರು ಕಾಂಗ್ರೆಸ್ ಪಕ್ಷ, ಧೀಮಂತ ನಾಯಕ ವೀರೇಂದ್ರ ಪಾಟೀಲ್ರನ್ನ ಅವಮಾನ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ, ಹಲವಾರು ಉದಾಹರಣೆಗಳಿದ್ದಾವೆ. ಇದೆಲ್ಲವೂ ಗೊತ್ತಿದ್ದು ಜಗದೀಶ್ ಶೆಟ್ಟರು ಯಾಕೆ ಸೇರಿದ್ರು ಅನ್ನೋದು ನನಗೆ ಇನ್ನೂ ಕೂಡ ಆಶ್ಚರ್ಯ ಆಗ್ತಾಯಿದೆ. ಏನೇ ಇರಲಿ, ಇವತ್ತು ಅವರು ಸೇರಿದ್ದಾರೆ. ನಾವು ಇವತ್ತಿನಿಂದ ಆ ಭಾಗದಲ್ಲಿ ನಮ್ಮ ನಾಯಕರು, ನಿಜವಾದ ನಮ್ಮ ನಾಯಕರು ಕಾರ್ಯಕರ್ತರು ಅವರ ಜೊತೆಗೆ ಸಂಘಟಿತವಾಗಿ ಹೊಸ ನಾಯಕತ್ವಕ್ಕೆ ಅವಕಾಶ ಸಿಗ್ತಾ ಇದೆ ಆ ಭಾಗದಲ್ಲಿ. ನಾವು ಈಗ ನಾವು ಪ್ರಾರಂಭದಲ್ಲಿ ಕಾರ್ಯಕರ್ತರೇ ಇದ್ದೆ, ನನ್ನ ಹೇಳ್ಕೊಂಡು ನಾನು ಮಾತಾಡ್ದೆ, ನಾನು ಬಿಟ್ಟು ಮಾತಾಡೋಣ. ನಾನು ಕೂಡ ಒಬ್ಬ ಕಾರ್ಯಕರ್ತನೇ ಇದ್ದೆ. ಯಾರೋ ನಮಗೆ ಬಿಟ್ಟು ಹೋದಾಗ ಜವಾಬ್ದಾರಿ ತೊಗೊಂಡಾಗ ಹೊಸ ನಾಯಕತ್ವ ಬಂತು. ಅದೇ ರೀತಿ ಹೊಸ ನಾಯಕತ್ವಕ್ಕಿದೆಲ್ಲ ದಾರಿ ಮಾಡಿಕೊಡ್ತಾ ಇದೆ. ಖಂಡಿತ ಸಂಪೂರ್ಣ ಬಹುಮತ ಬರ್ತದೆ, ಹೊಸ ನಾಯಕತ್ವ ಕೂಡ ಬರ್ತದೆ, ಮತ್ತು ಎಲ್ಲ ಸಮುದಾಯಗಳು ನಮ್ಮ ಜೊತೆಗೆ ನಿಲ್ತವೆ. ಕಾಂಗ್ರೆಸ್ ಪಕ್ಷದ ಈ ಹುನ್ನಾರ ಕೆಲವೇ ದಿನಗಳಲ್ಲಿ ಬಯಲ. ಫಸ್ಟ್ ಸನ್ಮಾನ, ಆಮೇಲೆ ಅವಮಾನ ಅಂತ, ಅದು ಈ ಇಬ್ಬರು ನಾಯಕರು ಆಗಿ ಮುಂದೊಂದು ದಿನ ಮತ್ತೆ ಅವರು ಬಿಜೆಪಿಯ ಕದ ತಟ್ಟಿದ್ದೆ. ಆದ್ರೆ ನಿನ್ನೆ ಯಡಿಯೂರಪ್ಪ ಸಾಹೇಬ್ ಹೇಳಿದ್ರು ತುಂಬುದೇವ ಸ್ವಾಗತ ಅಂತ, ಶಾಸಕಾಂಗ ಪಕ್ಷದ ನಾಯಕರಾಗಿ ತಮ್ಮ ನಿಲುವೇನು? ಇಲ್ಲ, ಈಗ ನಾನು ಅದನ್ನು ನಿರೀಕ್ಷೆ ಮಾಡಲ್ಲ, ಅವ್ರು ಬರ್ತಾರಂತ ನಿರೀಕ್ಷೆ ಮಾಡಲ್ಲ. ಹೀಗಾಗಿ ಆ ಪ್ರಶ್ನೆ ನನ್ನ ಮುಂದಿಲ್ಲ. ಸರ್, ಈಗ ಆ ಭಾಗದಲ್ಲಿ ಹುಬ್ಬಳ್ಳಿ ಸೆಂಟ್ರಲಲ್ಲಿ ಅವರು ಪ್ರಬಲರಿದ್ದಾರೆ, ಅಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುತ್ತಾ? ಅವ್ರ ವಿರುದ್ಧ ಯಾವ ಕ್ಯಾಂಡಿಡೇಟ್ ಆಗ್ತೀರಿ, ಏನು ಪ್ಲಾನ್ ಮಾಡಿದ್ದೀರಿ? ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಟ್ಟಿಮುಟ್ಟಿಯಾಗಿದೆ. ಅಲ್ಲಿ ಅತಿ ಹೆಚ್ಚು ಕಾರ್ಪೊರೇಟರ್ಸ್ ಇದ್ದಾರೆ, ಅತಿ ಹೆಚ್ಚು ನಾಯಕರಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ವ್ಯತ್ಯಾಸ ಆಗುತ್ತೆ. ಲಿಂಗಾಯತ ನಾಯಕರನ್ನ ತುಳಿಯೋ ಕೆಲಸ ಈಗ ಬಿಜೆಪಿಯಲ್ಲಿ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಅವರು ಟ್ವೀಟ್ ಮಾಡಿದ್ದಾರೆ. ಒಬ್ಬೊಬ್ಬರನ್ನಾಗೆ ನನಗೆ ಈ ಕಾಂಗ್ರೆಸ್ನವ್ರಿಗೆ ಯಾಕೆ ಲಿಂಗಾಯತರ ಮೇಲೆ ಇಷ್ಟು ಪ್ರೀತಿ ಚುನಾವಣೆ ಸಂದರ್ಭದಲ್ಲಿ ಬಂತು ಗೊತ್ತಿಲ್ಲ. ಕಳೆದ 50 ವರ್ಷ ತುಳಿದವರೇ ಕಾಂಗ್ರೆಸ್. ನನಗಾಗಲೇ ಉದಾಹರಣೆ ಬೇಕಾದಷ್ಟು ಕೊಟ್ಟಿದೆ. ಲಿಂಗಾಯತರ ನಾಯಕರನ್ನ ಅಲ್ಲಿಯ ಸ್ಥಳೀಯ ಮಟ್ಟದಲ್ಲಿ ಬೆಂಗಳೂರು ಮಟ್ಟಕ್ಕೂ ಕರ್ಕೊಂಡು ಬಂದಿಲ್ಲ, ಅವ್ರನ್ನ ಬೆಂಗಳೂರು ಮಟ್ಟಕ್ಕೂ ಕರ್ಕೊಂಡು ಬಂದಿಲ್ಲ. ಅಲ್ಲೇ ಇಟ್ಟವರು 50-60 ವರ್ಷ ಇಟ್ಟವ್ರು. ಇವರಿಂದ ನಾವು ಪಾಠ ಕಲಿಬೇಕಾರೆ ಲಿಂಗಾಯತ ಸಮುದಾಯ ಜಾಗೃತ ಸಮುದಾಯ ಇದೆ. ಇದುವರೆಗೂ ಯಾರು ಅವ್ರನ್ನ ಬೆಂಬಲಿಸಿದ್ದಾರೆ, ಅವರು ಯಾರನ್ನು ಬೆಂಬಲಿಸಿದ್ದಾರೆ, ಅವ್ರ ಹಿತರಕ್ಷಣೆ ಯಾರು ಮಾಡಿದೆ ಅಂತ ಸಂಪೂರ್ಣ ಗೊತ್ತಿದೆ. ಯಡಿಯೂರಪ್ಪನವರಂಥ ಮೇರು ನಾಯಕತ್ವ, ಭಾಳ ದೊಡ್ಡ ನಾಯಕತ್ವ ಯಡಿಯೂರಪ್ಪನವರು ಇರುವಾಗ ಲಿಂಗಾಯತರು ನಮ್ಮ ಜೊತೆಗೆ ಇರ್ತಾರೆ. ಲಿಂಗಾಯತರು ಅಷ್ಟೇ ಅಲ್ಲ, ಅದು ತಳಗಡೆ ಇರುವಂಥ ಲಿಂಗಾಯತ ಇತರ ಸಮುದಾಯಗಳೇನಿದ್ದಾವೆ ಅವೆಲ್ಲವೂ ಕೂಡ ನಮ್ಮ. ಸರ್, ನಿನ್ನೆ ರಾಹುಲ್ ಗಾಂಧಿ ಅವರು ಮತ್ತೆ 40% ಭ್ರಷ್ಟ ಸರ್ಕಾರ ಅಂತ ಟೀಕೆ ಮಾಡಿದ್ದಾರೆ, 150 ಸ್ಥಾನ ಗೆಲ್ತೀವಿ ಅಂತ ಹೇಳೋಗಿದ್ದಾರೆ ಸರ್. ಅವ್ರು ಹಂಗೆ ಹೇಳಲೇಬೇಕಲ್ಲಪ್ಪ, ಅವ್ರಿಗೇನಾದರೂ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆಯಾ? 40% ಮಾಡಿರುವ ಚಾರ್ಜ್ ಶೀಟ್ ಅವ್ರ ಮೇಲೇ ಇದೆ. ನಾನೊಂದ್ಸರಿ ಕಳಿಸಿಕೊಟ್ಟಿದ್ದೇನೆ ಅವರು. ಅವರ ಸರ್ಕಾರದಲ್ಲಿ ಇರುವಾಗ ಏನೇನೋ ಹಗರಣ ಆಗಿದೆ ಅದನ್ನೆಲ್ಲ ಒಂದ್ಸರಿ ಕಳಿಸಿಕೊಟ್ಟಿದ್ದೀನಿ. ಅವ್ರು ಪಾದಯಾತ್ರೆ ಮಾಡುವಾಗ ಹೇಳಿದಾಗ ಅವ್ರ ಅಡ್ರೆಸ್ಸಿಗೆ ಕಳಿಸಿಕೊಟ್ಟಿದ್ದೀನಿ. ಇವತ್ತುವರೆಗೂ ಉತ್ತರ ಬಂದಿಲ್ಲ. ಮೊದಲು ಅವ್ರ ಸರ್ಕಾರದಲ್ಲಿ ನಡೆದಂಥ ಪರ್ಸೆಂಟೇಜ್ ಭ್ರಷ್ಟಾಚಾರ ಉತ್ತರ ಕೊಡಿ. ಈಗ 12 ಆದಷ್ಟು ಬೇಗ ಹೇಳಿದ್ದಾರೆ.